ಯೆಸ್ ಸರ್ ಬನ್ನಿ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ನಮಸ್ಕಾರ ಸರ್ ಆರೇಳು ತಿಂಗಳಾಯ್ತು ನೀವು ಕಾಲೇಜ್ ಪದೇ ಪದೇ ಬರಕ್ ಇದೇನ್ ಮೆಡಿಕಲ್ ಚೆಕಪ್ ಏನ್ರಿ ಏನ್ ನಮ್ಗೇನ್ ಬೇರೆ ಕೆಲಸ ಇರಲ್ವಾ ಅಲ್ಲಿ ಅದನ್ನೆಲ್ಲ ಬಿಟ್ಬಿಟ್ಟು ನಾವ್ ಇಲ್ಲಿ ಬರ್ತೀವಾ ಹಲೋ ಹಾ ಹೇಳು ಅಮೌಂಟಾ ಆ ವೇಣುಗೊಂದ್ ಎರಡು ಕೋಟಿ ಕೊಟ್ ಕಳ್ಸು ಆ ಮಾದಗೊಂದ್ ನಾಲ್ಕು ಕೋಟಿ ಕೊಟ್ ಕಳ್ಸು ಆಯ್ತಾ ಮಿಕ್ಕಿದವ್ರು ನೋಡ್ಕೊಂತಾರೆ ಹಾ ಸರಿ ಏನೋ ಹೇಳ್ತಾ ಇದ್ರಿ ಸರ್ ಅದೇ ನಿಮ್ ಮಗನ್ ಸ್ಟಡೀಸ್ ಬಗ್ಗೆ ಸ್ವಲ್ಪ ಒಂಚೂರು ಗಮನ ಕೊಡ್ಬೇಕು ಅಂತ ಸ್ಟಡೀಸ್ ಅಲ್ಲ ಮಾಡ್ತಾನೆ ಬಿಡ್ರಿ ಏನ್ ಅರ್ಜೆಂಟ್ ಅಲ್ಲ ಸ್ವಲ್ಪ ಆರೋಗ್ಯಂಟ್ ಆಗ್ತಿದ್ದೇನೆ ಮತ್ತೆ ದೊಡ್ಡೋನಾದ್ಮೇಲೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಶಾಬಾಶ್ ಮಗನೆ ಶಾಬಾಶ್ ಅಷ್ಟು ಕೋಟಿ ಸಂಪಾದಿಸಿರೋದು ಅವನ್ಗೆ ಅಲ್ವೇನ್ರಿ ಮಾಡ್ಲಿ ಬಿಡಿ ಸರ್ ಹಂಗೆ ಶೋಕಿ ಗಿಕಿ ಅಂತೆಲ್ಲ ಬಿಟ್ಟು ಸ್ಟಡೀಸ್ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ಮಾಡ್ತಾನೆ ಮುಂದೆ ಅಷ್ಟೇ ಸರ್ ಮಾರ್ಕ್ಸ್ ಕಾರ್ಡ್ ಇದೆ ಇದಕ್ಕೆ ನೀನೇ ಬಂದ್ಬಿಡು ಪ್ರತಿ ಸತಿ ಆಯ್ತಾ ಈ ಮೀಟಿಂಗ್ ಗೀಟಿಂಗ್ ಎಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅದೇನ ಸೈನ್ ಗೀನ್ ಹಾಕ್ಬೇಕಂತ ನೀನ್ ಬಂದು ಮುಗಿಸ್ಕೊಂಡು ಆಮೇಲೆ ಮನೇಲಿ ಮಾತಾಡೋಣ ಮಿಕ್ಕಿರೋದಾಯ್ತಾ ಇವ್ರು ನೋಡ್ಕೊಂತಾರೆ ಇನ್ ಮೇಲೆ ಮಾಡೋಣ ಬಿಡಿ ಸರ್ ಆದ್ರೆ ಪೇರೆಂಟ್ ಮೇಡಮ್ ಆ ರಿಪೋರ್ಟ್ ಕಾರ್ಡ್ ಕೊಡಿ ಇಲ್ಲಿ ನೋಡೋಣ ಏನೋ ಇದು ಮಾರ್ಕ್ಸು ಮ್ಯಾಥ್ಸಲ್ಲಿ ಮೂರು ಇಂಗ್ಲಿಷ್ ಅಲ್ಲಿ ಆರು ಕನ್ನಡದಲ್ಲಿ ಸೊನ್ನೆ ಕಾಲೇಜ್ಗೆ ಓದು ಅಂತ ಕಳ್ಸಿದ್ರೆ ಶೋಕಿ ಮಾಡ್ತೀಯನ ಶೋಕಿ ಸರ್ ಮಕ್ಕಳಿರೋ ಕಷ್ಟ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರಿ ಸರ್ ಯಾಕಯ್ಯ ಸುಮ್ಮನಿರಯ್ಯ ಎತ್ತೋ ರೊಟ್ಟೆ ಅವ್ರಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಕೂತ್ಕೊಳ್ಳಿ ಸರ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ನಿನ್ನ ನೇಮು ಫಾದರ್ ನೇಮ್ ಎಲ್ಲ ಚೇಂಜ್ ಮಾಡಿಸ್ಬೇಕು ನಡೆಯೋ ರಾಸ್ಕಲ್ ಬಡ್ಡಿ ಮಗನೇ ಮೇಡಮ್ ಬಂದೆ ಒಂದ್ ಸೆಕೆಂಡ್ ಪ್ಲೀಸ್ ಟೇಕ್ ಯು ಆಲ್ರೆಡಿ ಟೇಕನ್ ಅ ಸೀಟ್ ಡಿಡ್ ಯು ಬ್ರಿಂಗ್ ದಿ ಅಸೈನ್ಮೆಂಟ್ ನೋಡಿ ಮೇಡಮ್ ನಿಮ್ಮ ಮಗ ಕಾಲೇಜ್ಗೆ ಅಸೈನ್ಮೆಂಟ್ ತಗೊಂಡ್ ಬಾ ಅಂತ ಅಂದ್ರೆ ತಗೊಂಡೇ ಬಂದಿಲ್ಲ ಹಂಗೆ ಬಂದಿದ್ದಾನೆ ಅಯ್ಯೋ ನೀವೇನ್ ಒಂದ್ ಸಬ್ಜೆಕ್ಟ್ ಅಸೈನ್ಮೆಂಟ್ ಕೊಡ್ತೀರಾ ಎಷ್ಟೊಂದ್ ಸಬ್ಜೆಕ್ಟ್ ಅಸೈನ್ಮೆಂಟ್ ಕೊಡ್ತೀರಾ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಇನ್ನು ಸೆಕೆಂಡ್ ಪಿ ಯು ಸಿ ಪಾಪ ಇಷ್ಟೊಂದೆಲ್ಲ ಸ್ಟ್ರೆಸ್ ಕೊಡಬಾರ್ದು ನೀವು ನಾನು ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಖಂಡಿತ ಲೆಟರ್ ಬರೀತೀನಿ ಮೇಡಮ್ ಮೇಡಮ್ ನಾವೇನ್ ಸುಮ್ ಸುಮ್ನೆ ಏನ್ ಅಸೈನ್ಮೆಂಟ್ಸ್ ಕೊಡಲ್ಲ ಅವ್ನಿಗೆ ಪ್ರಾಕ್ಟಿಕಲ್ ನಾಲೆಜ್ ಇನ್ಕ್ರೀಸ್ ಆಗ್ಲಿ ಅಂತ ಮಾಡೋದು ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ ಇವ್ನ್ ಏನು ಮಾಡಲ್ಲ ಅದಕ್ಕೆನೆ ಮೂರ್ ಮೂರ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ ನೋಡಿ ನೋಡಿ ನೀವು ಮಕ್ಕಳನ್ನ ಹಿಂಗೆಲ್ಲ ಡಿಮೋಟಿವೇಟ್ ಮಾಡಬಾರ್ದು ಲಾಸ್ಟ್ ಟೈಮ್ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದ ಈ ಸಲ ಬರೀ ಮೂರು ಇಂಪ್ರೂವ್ ಆಗಿದ್ದಾನೆ ಮತ್ತೆ ನೀವೇನೇನೋ ಅಸೈನ್ಮೆಂಟ್ ಕೊಡೋ ಬದಲು ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆಯೋ ಅದನ್ನ ಹೇಳ್ಕೊಡಿ ಸಾಕು ಪಾಪ ಏನು ಗೊತ್ತಿಲ್ದಿರೋ ನನ್ನ ಮುದ್ದು ಕಂದಮ್ಮನ ಬಗ್ಗೆ ಸುಮ್ ಸುಮ್ನೆ ಕಂಪ್ಲೇಂಟ್ ಮಾಡಕ್ ಬರಬೇಡಿ ನೀವು ಎಲ್ಲಾ ವಿಷಯದಲ್ಲೂ ಅವನ ಸಪೋರ್ಟ್ ಮಾಡೋದ್ರಿಂದಾನೇ ಅವನ್ ಹಿಂಗ ಆಗಿರೋದು ಸೀರಿಯಸ್ನೆಸ್ ಇಲ್ಲ ಲಾಸ್ಟ್ ವೀಕ್ ಆರ್ಎನ್ಜಿ ಆನ್ ಎಐ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಡು ಬಾ ಅಂತಂದ್ರೆ ನಿಮ್ ಮಗ ಆರ್ಎಂಡಿ ಗುಟ್ಕಾ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ ಈ ತರನೇ ನಡೀತಾ ಇದ್ರೆ ತುಂಬಾ ಕಷ್ಟ ಅನ್ನೋ ಒಳ್ಳೆ ಮಾರ್ಕ್ಸ್ ಕಷ್ಟ ಕಷ್ಟ ಅಂದ್ರೆ ನಿಮ್ಗೆ ಯಾಕ್ರಿ ಫೀಸ್ ಕೊಡ್ತಾ ಇರೋದು ನಾವೇ ಫೀಸು ಕಟ್ಟಿ ನಾವೇ ಕಾನ್ಸಂಟ್ರೇಷನ್ ಬರ್ಸ್ಬೇಕು ಅಂದ್ರೆ ನಿಮ್ಗೆ ಏನಿದೆ ಕೆಲಸ ಕಾಲೇಜಲ್ಲಿ ಇವನು ಆರ್ಎಂಡಿ ಮೇಲೆ ಅಸೈನ್ಮೆಂಟ್ ಮಾಡಿದ್ರೆ ಮಾಡ್ಲಿ ಬಿಡಿ ನನ್ ಮಗ ಇನ್ಮೇಲೆ ಆರ್ಎಂಡಿ ಸ್ಪೆಷಲಿಸ್ಟ್ ಆಗ್ತಾನೆ ನಾನು ಆರ್ಎಂಡಿನೇ ಓದಿಸ್ತೀನಿ ಸರ್ ಮೇಮೋ ಲೋ ಸತೀಶ ನೀನಾ ಲೋ ಒಂದ್ ಸ್ಪೆಷಲ್ ಸತೀಶ್ ಆರ್ಎಂಡಿ ಕೊಡೋ ಥ್ಯಾಂಕ್ಸ್ ಕಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಅಯ್ಯೋ 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 ಏನ್ರಿ ಇದು ಕಲೆ
ಎಷ್ಟು ಸಲ ಹೇಳಿದೀನಿ ಹಿಂಗೆಲ್ಲ ಶರ್ಟ್ ಮೇಲೆ ಕಲೆ ಮಾಡ್ಕೋಬೇಡಿ ಅಂತ. ಯಾರು ಬರ್ತಾರೆ ವಾಶ್ ಮಾಡೋಕ್ಕೆ? ನಿಮ್ಮ ಮನೆಯವ್ರು ಬರ್ತಾರ? ನಾನೇ ತಾನೇ ವಾಶ್ ಮಾಡಬೇಕು. ಮನೆಗೆ ಬನ್ನಿ, ನಿಮ್ಮ ಕೈಯಲ್ಲೇ ವಾಶ್ ಮಾಡಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ನಮ್ಮ ಮನೆಯವ್ರು ಏನಕ್ಕೆ ಬರ್ತಾರೆ ಮಾಡೋಕ್ಕೆ? ನೀನು ಇದೆಯಲ್ವಾ ನನ್ನ ಮಗನಿಗೆ ಹೊಡಿತೀಯಾ? ಮನೆಗೆ ಬಾ, ಸೋಪು ಬ್ರಷ್ ಕೊಟ್ಟು ಕೈ. ಹಲೋ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಬಿಡ್ರಿ. ನೀವ್ ಹೇಳಿ ಸರ್, ಹೆಂಗೆ ನಮ್ಮ ಮಗ ಓದೋದ್ರಲ್ಲಿ? ಏನಂತ ಹೇಳೋದು, ಒಂದ್ ಸಬ್ಜೆಕ್ಟ್ ಅಲ್ಲಾದ್ರೂ ಚೆನ್ನಾಗ್ ಮಾಡಿದಾನ? ಇಲ್ಲ, ಕಂಪ್ಲೀಟ್ ವೇಸ್ಟ್, ಅಬ್ಸಲ್ಯೂಟ್ ಜೀರೋ. ಎಲ್ಲ ಇಳಿಂದಾನೆ ಸರ್, ಇಳಿಂದಾನೆ. ಮನೇಲಿ ಇರ್ತಾಳೆ, ಮೂರತ್ತು ಮನೇಲಿ ಇರ್ತಾಳೆ, ಒಂದು ಸೀರಿಯಲ್ ಬಿಡೋಲ್ಲ ಸರ್, ಜಾಗ ಬಿಡೋಲ್ಲ. ಎಲ್ಲ ಸೀರಿಯಲ್ಗಳು ನೋಡ್ಕೊಂಡಿರ್ತಾಳೆ. ಒಂದ್ ಮಗನ ಬಗ್ಗೆ ಗಮನ ಕೊಟ್ಟರೆ ಮಗನ್ ಚೆನ್ನಾಗಲ್ಲೇ? ಯಾಕೆ ಬಂದ್ಬಿಡು, ನಾನ್ ಯಾಕೆ ನೋಡ್ಕೋಬೇಕು? 12 ಗಂಟೆ ಮುಂಚೆ ನೀನ್ ಬಂದು ಮಗನ ಕಡೆ ಗಮನ ಕೊಡ್ಬೇಕಾಗಿತ್ತು. ನೀನ್ ಮಾತ್ರ ಕುಟ್ಕೊಂಡು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ನಾನ್ ಎಲ್ಗೂ ಹೋಗ್ಬಾರ್ದು. ನೋಡಿ, ಪೇರೆಂಟ್ಸ್ ಅಂದ್ಮೇಲೆ ಇಬ್ರು ನೋಡ್ಕೊಳ್ಬೇಕು ಆಯ್ತಾ? ಈ ತರ ಒಬ್ಬರೊಬ್ಬರ ಮೇಲೆ ಹಾರಾಡ್ತಾ ಇದ್ರೆ ಏನು ಯೂಸ್ ಇಲ್ಲ, ಜಗಳ ಆಡ್ತಾ ಇದ್ರೆ ಏನು ಸಿಗಲ್ಲ. ಹೆಂಗ್ ಸರ್ ಹೋಗಕ್ ಬರ್ತಾನೆ? ಹೆಂಗ್ ಸರ್, ಇವ್ರ ಮನೆಯವ್ರು ಮೂರತ್ತು ಶನಿ ತರ ವಕ್ಕಿಸ್ಕೊಂಡಿರ್ತಾರಲ್ಲ ನಮ್ಮ ಮನೆಯಲ್ಲಿ, ಹೆಂಗ್ ಗೊತ್ತ ಪಾಪ ನಮ್ಮ ಮಗ ನೋಡಿ ಪಾಸ್ ಆಗದೆ ಹೆಚ್ಚಲ್ಲೇ? ಯಾರ್ ಶನಿ? ನಿಮ್ಮ ಮನೆಯವ್ರ ಶನಿ. ಮೊನ್ನೆ ತಾನೇ ಬಂದಿದ್ರಲ್ಲ, ಚೆನ್ನಾಗಿ ಕುತ್ಕೊಂಡು ತಿಂದು ನಮ್ಮ ಹತ್ರ ಇರೋದ್ನೆಲ್ಲ ಕಿತ್ಕೊಂಡು ಹೋದ್ರಲ್ಲ, ಅವ್ರು ಬಂದ್ರೆ ಡಿಸ್ಟರ್ಬ್ ಆಗಲ್ವಾ? ಓ ಸುಬ್ರಾಜ್ ಅವ್ರೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮ್. ನಮಸ್ಕಾರ. ನಮಸ್ಕಾರ. ಹಾ, ಮತ್ತೆ ಏನ್ ಮಾಡ್ತಾ ಇದ್ರಾ ಫೋನ್ ಅಲ್ಲಿ? ಅದ್ ಏನ್ ಮಾಡ್ತಿರ್ತಾರೋ ಏನೋ, ಯಾವಾಗ್ಲೂ ಈ ಫೋನ್ ನ ಬೆಂಟಾ ಇರ್ತಾರೆ. ಅಪ್ಪ ಮಗ ಇಬ್ರಿಗೂ ಒಂದೇ ಗಾಳಿ ಬೀಸಿದೆ. ನಿಂಗೇನೆ ಗೊತ್ತು ನಾವೇನ್ ಮಾಡ್ತಾ ಇದೀವಿ ಫೋನ್ ಅಲ್ಲಿ ಅಂತ? ನಾನ್ ಕಾಯಿನ್ ಸ್ವಿಚ್ ಕೊಬೇರ್ ಆ್ಯಪ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಮೂರತ್ತು ಸೀರಿಯಲ್ ನೋಡೋರ್ಗೆಲ್ಲ ಇದೆಲ್ಲ ಗೊತ್ತಾಗುತ್ತೆ. ಆದ್ರೂ ಈ ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ತುಂಬಾ ಜಾಸ್ತಿ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಒಂದ್ FD-ಲು, ಒಂದ್ RD-ಲು ನೋಡಿ. ನಾನು ಇವಾಗ ರೀಸೆಂಟ್ ಆಗಿ ಬೊಮ್ಮಸಂದ್ರನಲ್ಲಿ ಒಂದ್ ಸೈಟ್ ಪರ್ಚೇಸ್ ಮಾಡಿದೆ. ತಗೊಂಡ್ರ ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಇದ್ರಲ್ಲೆಲ್ಲ ತುಂಬಾ ರಿಸ್ಕ್. ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್. ಸೇಫ್ ಟ್ರೇಡಿಂಗ್ ಮಾಡಬೇಕು, ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಅವಾಗ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರುತ್ತೆ. ಅದನ್ನ ನಾನು ಕ್ರಿಪ್ಟೋ ಕರೆನ್ಸಿಲ್ ಮಾಡ್ತಾ ಇದ್ದೀನಿ. ಯಾವ ಆಪ್ ಅಲ್ಲಿ? ಕಾಯಿನ್ ಸ್ವಿಚ್ ಕುಬೇರ್ ಆಪ್ನಲ್ಲಿ. ಅದ್ ಬಿಡಿ ಸರ್, ಆದ್ರೂ ನಮ್ಮೆಲ್ಲರಿಗೂ ವಯಸ್ಸು ಜಾಸ್ತಿ ಆಗಿದೆ. ಇವಾಗ ಈ ಆಪ್ ಗೀಪ್ ಎಲ್ಲ ನಮ್ಗೆಲ್ಲ ಅರ್ಥ ಆಗಲ್ಲ ಸರ್. ಕರೆಕ್ಟ್ ಸರ್, ತುಂಬಾ ಸಿಂಪಲ್ ಸರ್. ರಾಕೆಟ್ ಸೈನ್ಸ್ ಅಲ್ಲ ಇದು. ನೀವ್ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಟ್ರೇಡ್ ಮಾಡಬಾರ್ದು, ಯಾವಾಗ ಟ್ರೇಡ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಸರಿ, ಡೌನ್ಲೋಡ್ ಮಾಡುದು ಮಾಡ್ಬಿಡೋಣ ಆಯ್ತಾ? ಮಾಡ್ಬಿಡೋಣ. ಬಟ್ ಇದನ್ನ ಟ್ರಸ್ಟ್ ಹೆಂಗ್ ಮಾಡೋದು? ಅಲ್ವಾ ಅಲ್ವಾ, ನಾನ್ ಹೇಳ್ತಿರ್ತೀನಿ ಇವ್ರಿಗೆ. ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಆಪ್. 14 ತಿಂಗಳಲ್ಲಿ 1 ಕೋಟಿ ಜನ ಡೌನ್ಲೋಡ್ ಮಾಡಿ ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೇನ್ ಬುದ್ಧಿ ಇರಲ್ವಾ? ಹಾ, ಆದ್ರೂ ಹಂಗಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಫಸ್ಟೇ ಜಾಸ್ತಿ ದುಡ್ಡು ಬೇಕಾಗುತ್ತಲ್ವಾ? ಇಲ್ಲ ಸರ್, ಅದೇ ತಪ್ಪು ಅನ್ಕೊಳೋದು ಜನ. ಏನ್ 100 ರೂಪಾಯಿ ಇರಲ್ವಾ ಹೇಳಿ? 100 ರೂಪಾಯಿ ಸಾಕು ಸರ್ ಸ್ಟಾರ್ಟ್ ಮಾಡಕ್ಕೆ ಟ್ರೇಡಿಂಗ್ನ. ಅದಲ್ಲದೆ 24/7 ಟ್ರೇಡ್ ಅಂಡ್ ವಿಡ್ರಾ ಪಾಲಿಸಿ ಇದೆ ಇಲ್ಲಿ. ನೀವು ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಈ ಆಪ್ ನ ಯೂಸ್ ಮಾಡೋರು ಬೇರೆಯವರು ಗೊತ್ತಾ? ಸರ್, ನಾವು ನೀವು ಬಿಡಿ ಸರ್, ನಮ್ ರಣವೀರ್ ಸಿಂಗ್ ಇದಾರಲ್ಲ, ಅವರೇ ಡೌನ್ಲೋಡ್ ಮಾಡಿ ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಕಾಯಿನ್ ಸ್ವಿಚ್ ಕುಬೇರ್ ಆಪ್ ನಲ್ಲಿ. ಏನ್ ಇಷ್ಟು ದೊಡ್ಡ ಕಾಲೇಜ್, ಇಷ್ಟು ದುಡ್ಡು ಕೊಟ್ಟು ಇವನ ಎಲ್ಲ ಸೇರಿಸಿರೋದು. ನಮ್ಮ ಟೈಮಲ್ಲಿ ಹಿಂಗೆ ಇರಲಿಲ್ಲ. ಓ, ಯಾರು ಇವಳು? ಸಕ್ಕತ್ತಾ ಇದ್ದಾಳೆ. ಬೇಡ ಬೇಡ, ಯಾಕೆ ಸುಮ್ಮನೆ? ಏನ್ ಚೆನ್ನಾಗವಳೆ ಗುರು. ನೋಡೋದು ನೋಡ್ಬ. ಈ ಥರ ಅನಿಸ್ಬೇಕು ನಮ್ಮನೆಗೂ.
ಯಾವ ಕ್ಲಾಸು ನೀನು? ಅಪ್ಪ ಸೆಕೆಂಡ್ ಪಿ ಯು ಡಿ ಸೆಕ್ಷನ್. ಇಷ್ಟು ವರ್ಷ ಆಗೋಯ್ತು ನೀನು ಹುಟ್ಟಿಸ್ಬಿಟ್ಟು. ಸರ್ ಬನ್ನಿ. ಹ್ಮ್ ನಡಿ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಅಲ್ಲ ಅದು, ಮಾರ್ನಿಂಗ್ ಬನ್ನಿ. ಮತ್ತೆ ಏನ್ ಸಮಾಚಾರ ನಮ್ಮ ಮಗಂದು? ನಮ್ಮ ಮಗಂದ? ಎಷ್ಟೇ ಆದ್ರೂ ಸ್ಟೂಡೆಂಟ್ಸ್ ನ ನೀವು ಮಕ್ಕಳ ತರ ನೋಡ್ಕೊಳ್ತೀರಾ ಅಲ್ವಾ, ಅದಕ್ಕೆ ಹಂಗ ಹೇಳ್ದೆ. ಹೋಗ್ಲಿ ಬಿಡಿ. ಏನ್ ದಬಾಕ್ತಾವ್ನೆ ನಮಗ ಕಾಲೇಜ್ ಅಲ್ಲಿ? ಏನ್ ದಬಾಕೋದು, ಏನಕ್ಕೂ ಪ್ರಯೋಜನ ಇಲ್ಲ. ಎಕ್ಸ್ಟ್ರಾ ಕ್ಲಾಸಸ್ ಅವಶ್ಯಕತೆ ಇದೆ ಅವನ್ಗೆ. ಓ ಹಂಗಂದ್ರೆ ಈಗ್ಲೇ ಬಂದ್ಬಿಡಿ ಮನೆಗೆ, ಹೇಳ್ಕೊಡೋರಂತೆ. ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇಲ್ಲ, ಕಾಲೇಜ್ ಆದ್ಮೇಲೆ 2 hours ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಕಳಿಸ್ತೀವಿ. ಇಲ್ಲೇ ಹೇಳ್ಕೊಡ್ತೀರಾ? ಸರಿ ಸರಿ, ನೀಟಾಗಿ ಹೇಳ್ಕೊಡಿ. ಆಮೇಲೆ ಏನಿದು? ಅದೇನೋ ಲೆಟರ್ ಬೇಕು ಮೇಡಮ್ಗೆ ಅಂತ ಅಂದ. ಮೈ ಡಿಯರ್ ಕುಸುಮಾ ಮೇಡಮ್, ಮೊಟ್ಟ ಮೊದಲ ಸಾರಿ ನಾನು ನಿಮ್ಮನ್ನ ನೋಡಿದಾಗ ನನ್ನ ಮನಸ್ಸು ಚಂಚಲವಾಯಿತು. ನೀವು ಹಾಕಿದ ಪ್ಯಾರೆಟ್ ಗ್ರೀನ್ ಸಾರಿ ನನ್ನ ತಬ್ಬಿಬ್ ಮಾಡಿಬಿಡ್ತು. ಮೊದಲನೇ ಸಾರಿ ನೀವು ನನ್ನ ನೋಡಿ ಹೇಳಿದ ಮಾತು. ಅಪ್ಪ ಮಗ ಇಬ್ರು ನನ್ಗೆ ಲೈನ್ ಹೊಡಿತಾ ಇದ್ರಿ. ಮೇಡಮ್ ಅದೇನೋ ಲೆಟರ್ ಬೇಕು ಅಂತ ಅಂದ ಮೇಡಮ್ ಕೇಳ್ತಾ ಇದ್ರು. ಎಕ್ಸ್ಟ್ರಾ ಕ್ಲಾಸಸ್ ಕಳ್ಸಕ್ಕೆ ಕನ್ಸೆಂಟ್ ಲೆಟರ್ ಕೇಳಿದ್ದು, ಲವ್ ಲೆಟರ್ ಅಲ್ಲ. ಮೇಡಮ್ ಇವ್ನೇನು ಹೇಳಲೇ ಇಲ್ಲ ಮೇಡಮ್. ಈ ಗೂಬೆ ನನ್ ಮಗ, ನಾನು ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇದು ಲೆಟರ್ ಬೇಕು ಅಂತ ಅಂದಿದ್ದಕ್ಕೆ ಅಷ್ಟೇ ನಾನು ಲೆಟರ್. ಹಿಂಗಾದ್ರೆ ನಿಮ್ಮ ಮಗ ಇನ್ನೇನ್ ಮಾಡ್ತಾನೆ? ಮೇಡಮ್ ಅದೇನೋ ಮಿಸ್ಕಮ್ಯುನಿಕೇಶನ್ ಆಗೋಗಿದೆ ಅಷ್ಟೇ. ಮೇಡಮ್ ಈ ನಿಜವಾಗ್ಲೂ ಈ ತರ ಇನ್ನೊಂದ್ಸಲ ಆಗಲ್ಲ ಮೇಡಮ್. ನಾ ಗ್ಯಾರಂಟಿ, ಪ್ರಾಮಿಸ್ ಪ್ರಾಮಿಸ್, ಇನ್ನೊಂದ್ಸಲ ಈ ತರ ಆಗಲ್ಲ. ಅದೇನ್ ಮಾಡ್ತಾನೋ. ಸರಿ, ಒಂದ್ ಸ್ವಲ್ಪ ಹೊರಗೆ ಹೋಗ್ಕಾಯಿ. ಮೇಡಮ್ ಅದೇನೋ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ ಅಂದ ನಮ್ಮ ಮಗ. ತೋರಿಸ್ಲೇ ಇಲ್ಲ ನೀವು. ಯಾರ್ದೋ ಪರ್ಫಾರ್ಮೆನ್ಸ್ ಅಲ್ಲ, ನಿಮ್ ಮಗನ್ ಸ್ಟಡೀಸ್ ಪರ್ಫಾರ್ಮೆನ್ಸ್ ತೋರಿಸ್ತೀವಿ ಅಂದಿದ್ದು. ನಿಮ್ ಪರ್ಫಾರ್ಮೆನ್ಸ್ ನೋಡಕ್ ಆಗ್ತಿಲ್ಲ, ಇನ್ ನಿಮ್ ಮಗನ್ ಪರ್ಫಾರ್ಮೆನ್ಸ್ ಬೇರೆ ನೋಡ್ಬೇಕಾ? ಹೋಗಿ, ನೆಕ್ಸ್ಟ್ ಟೈಮ್ ಬನ್ನಿ. ಮೇಡಮ್ ಈ ಲೆಟರ್ ನೀವೇ ಇಟ್ಕೊಳ್ತೀರಾ? ಸ್ಟಡೀಸ್ ಪರ್ಫಾರ್ಮೆನ್ಸ್ ನಾನು ಏನೇನೋ ಅನ್ಕೊಂಡಿದ್ದೆ ಅಲ್ವಾ. ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ನಿಮ್ಮ ಮಗನ ಪರ್ಫಾರ್ಮೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾನೆ ಇದೆ. ಸ್ಟಡೀಸ್ ಕಡೆ ಒಂಚೂರು ಗಮನನೇ ಇರಲ್ಲ. ಈ ಸಲ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿದೆ ಮೇಡಮ್. ಏನು ಹೇಳಿ ಸರ್, ಇವನಪ್ಪ ಇವನ್ ಜೊತೆ ಇನ್ನು 3 ಹುಡ್ಸ್ ಹೋಗ್ಬಿಟ್ಟಿದ್ದಾರೆ. ಇವನ್ ನೋಡ್ಲ, ಇವನ್ ತಂಗಿದ್ ನೋಡ್ಲ, ಇವನ್ ತಮ್ಮನ್ ನೋಡ್ಲ, ಇಂಥ ಮಕ್ಳಿದ್ರೆ ತುಂಬಾ ಕಷ್ಟ ಸರ್. ಅಯ್ಯೋ ಹೋಗ್ಲಿ ಬಿಡಿ, ನೀವು ಎಷ್ಟು ಜನರದ್ದು ಅಂತ ನೋಡ್ತೀರಾ. ಸದ್ಯಕ್ಕೆ ನಿಮ್ ಮಗನ ಕಡೆ ಗಮನ ಕೊಡಿ ಸಾಕು. ಕೈ ಮೀರ್ತಾ ಇದ್ದಾನೆ ಮೇಡಮ್. ಲಾಸ್ಟ್ ವೀಕ್ ಏನ್ ಮಾಡ್ದ ಅಂದ್ರೆ ಸರ್, ನೀವೇನ್ ಸರ್ ಹೇಳೋದು, ನಾನು ಹೇಳ್ತೀನಿ ಕೇಳಿ. ಯಾವ್ದೋ ಯಾವ್ದೋ ದರಿದ್ರ ಬಾಪ್ಜಿ ಅನ್ನೋ ಗೇಮ್ ಆಡ್ತಿರ್ತಾನೆ. ಓದೋದ್ರೆ ಓದಲ್ಲ, ಊಟನು ಮಾಡಲ್ಲ. ನಮ್ಗೂ ಹೇಳಿ ಹೇಳಿ ಸಾಕಾಗಿದೆ, ನಮ್ಮ ಮಾತು ಕೇಳಲ್ಲ ಅಂತಾನೆ. ಇದನ್ನೆಲ್ಲ ನಾನು ನಿಮ್ಗೆ ಲಾಸ್ಟ್ ಮಂತ್ ಹೇಳೋಣ ಅನ್ಕೊಂಡ್ವಿ, ಆದ್ರೆ ನಿಮ್ದು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತಂದ, ಅದಕ್ಕೆ ಕರೀಲಿಲ್ಲ. ಒಂದ್ ತಿಂಗಳು ಬೆಡ್ ರೆಸ್ಟ್ ಬೇರೆ ತಗೊಂಡ್ರಂತೆ. ಈಗ ಹೇಗಿದ್ದೀರಾ? ಆರಾಮ? ಅಯ್ಯೋ ದರಿದ್ರದವ್ರೆ, ಯಾಕಾದ್ರೂ ನನ್ನ ಹೋಟೆಲ್ ಹುಟ್ಟಿದ್ಯಾ? ನಂದೆರಡು ಕಿಡ್ನಿ ಚೆನ್ನಾಗೇ ಇದೆ ಸರ್. ಎಂತ ಸುಳ್ಳು ಹೇಳಿದ ನೋಡಿ, ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಆ ಫೀಸು ಈ ಫೀಸು ಅಂತೆಲ್ಲ ಕಟ್ಟಿ ಕಾಲೇಜಲ್ಲಿ ಓದ್ಲಿ ಅಂದ್ರೆ ಹಿಂಗ್ ಮಾಡ್ತಾ ಸರ್, ಏನ್ ಮಾಡೋದಿವೆ ಹೇಳಿ. ಯಾಕೋ ಈ ತರ ಮಾಡ್ತೀಯಾ? ಓದಕ್ಕೇನೋ ಪ್ರಾಬ್ಲಮ್ ನಿನ್ಗೆ? ಮೇಡಮ್ ನೀವೇನು ಟೆನ್ಷನ್ ತಗೊಂಬೇಡಿ, ನೆಕ್ಸ್ಟ್ ವೀಕ್ ಇಂದಾನೇ ನಾನು ಅರ್ಲಿ ಮಾರ್ನಿಂಗ್ ಟ್ಯೂಷನ್ಸ್ ಮಾಡ್ತಾ ಇದ್ದೀನಿ. ಕಳಿಸ್ಕೊಡಿ ನಿಮ್ಮ ಮಗನ್ನ, ನಾನು ನೋಡ್ಕೋತೀನಿ. ಟ್ಯೂಷನ್ಸ್ ಆಗ್ಲೇ ಬರ್ತಿದಾರಲ್ಲ ಸರ್, ಮೊನ್ನೆ ತಾನೇ 10,000 ಕೊಟ್ಟು ಬಂದಿದ್ದಾರಲ್ಲ ಸರ್. ವಾಟ್? ಮೇಡಮ್ ನಿಮ್ಮ ಮಗ ನನ್ನ ಟ್ಯೂಷನ್ಗೆ ಬರ್ತಿಲ್ಲ. ದರಿದ್ರ ದರಿದ್ರ, ಇವನಪ್ಪನು ಮೋಸ ಮಾಡ್ದ, ಇವನು ಮೋಸ ಮಾಡ್ತಿದ್ದಾನೆ. ಮೊನ್ನೆ ತಾನೆ ಟ್ಯೂಷನ್ ಫೀಸ್ ಅಂತ ತಗೊಂಡ್ ಬಂದಿದ್ದಾರೆ, ಆಮೇಲೆ ಆಟೋಗೆ ಅಂತ ತಗೊಂಡ್ ಬಂದಿದ್ದಾರೆ. ಇದೆಲ್ಲ ತಗೊಂಡೋಗಿ ಯಾರ ಎದೆ ಮೇಲೆ ಸುರ್ದಿದ್ಯೋ? ಅಯ್ಯೋ ದೇವ್ರೇ, ನನ್ನ ಕರ್ಕೊಬೇಡಪ್ಪ, ಆಗಲ್ಲ ನನಗ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನೋ ಮಣ್ತಿನೋ ಕೆಲಸ ಮಾಡ್ಬಿಟ್ಟಿದ್ದಾನೆ, ಇದೊಂದ್ಸಲ ಕ್ಷಮಿಸ್ಬಿಡಿ.
ಏಯ್, ಇನ್ಮೇಲಿಂದ ಕ್ಲಾಸಸ್ ಆದ್ಮೇಲೆ ಡೈರೆಕ್ಟ್ ಟ್ಯೂಷನ್ಗೆ ಬಂದು ಆಮೇಲೆ ಮನೆಗೆ ಹೋಗ್ಬೇಕು, ಗೊತ್ತಾಯ್ತಾ? ಬರಲಿಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀನಿ ಮಾರ್ಕ್ಸ್ನ. ಮೇಡಮ್, ಇವನ್ ಬಂಡವಾಳ ಎಲ್ಲ ಗೊತ್ತಾಗಿದೆಯಲ್ಲ, ನೀವು ಟೆನ್ಷನ್ ತಗೊಂಬಿಡಿ, ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಸರ್. ಮೇಡಮ್, ನಾಳೆ ಇವನ್ ಜೊತೆನೆ ಟ್ಯೂಷನ್ ಫೀಸ್ನು ಕಳ್ಸಿಕೊಟ್ಬಿಡಿ, ಮರಿಬೇಡಿ. ಹಲೋ, ನಮಸ್ಕಾರ ಸರ್. ಗೊತ್ತಲ್ಲ ನಾವ್ ಯಾರಂತ? ವೀರಪ್ಪನ್, ವೈಲೆಂಟ್ ವೀರಪ್ಪನ್. ಗೊತ್ತು ಸರ್, ಗೊತ್ತು. ಹೆಂಗ ಜೂನಿಯರ್ ವೀರಪ್ಪನ್ ಕಾಲೇಜಲ್ಲಿ? ಸರ್, ಅದು ನಿಮ್ ಮಗಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಗ್ರಾಫ್ ಕಮ್ಮಿ. ಅಯ್ಯೋ ನೋಡೋ ಮಗನೇ, ಬ್ಲೇಡು ಕುರ್ಪಾಕ್ಬಿಡ್ತೀನಿ ಹಂಗೆ, ಆಯ್ತಾ? ಗೊತ್ತಲ್ಲ ಕಮ್ಮಿ ಆದ್ರೆ ಹೆಂಗ್ ಕಟ್ ಮಾಡ್ತೀನಂತ ಅಡ್ಡಡ್ಡ ಹೇಳ್ತೀನಿ. ಸರ್, ನಾನು ಹೇಳೋದ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಸರ್. ಗ್ರಾಫ್ ಕಮ್ಮಿ ಆಗಿತ್ತು, ಆದ್ರೆ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳಕ್ ಬಂದೆ ಸರ್. ಆಗತ್ತೆ ಮೇಡಮ್, ಆಗತ್ತೆ ಸರ್. ಆದ್ರೆ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿಲಿ ಸ್ವಲ್ಪ ಕಮ್ಮಿ. ಎಷ್ಟು ಕಮ್ಮಿ ಆಗಿದೆ ಮೇಡಮ್? ಸರ್, ಜಾಸ್ತಿ ಏನಿಲ್ಲ ಸರ್, 95 ಬಂದಿದೆ, 5 ಮಾರ್ಕ್ ಕಮ್ಮಿ ಸರ್. ಸರ್, ಮಗನೇ ಲಾಂಗ್ ಒಂದೇ 8 ಹೋಗ್ಬಿಡ್ತಿ, ಆಯ್ತಾ? ಎಲ್ಲೋಯ್ತು 5 ಮಾರ್ಕ್? ಹೇಳಿದೀನಿ, ಮೋಟಿವೇಟ್ ಮಾಡಿದ್ದೀನಿ ಮೇಡಮ್, ಮೋಟಿವೇಶನ್ ಸ್ಪೀಚ್ ಕೊಟ್ಟಿದ್ದೀನಲ್ಲ, ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಸರ್. ಬ್ರೈಟ್ ಸ್ಟೂಡೆಂಟ್ ಇದ್ದಾನೆ ಸರ್, ಮಾಡ್ತಾನೆ ಅಲ್ಲ, ಮಾಡೇ ಮಾಡ್ತಾನೆ. ಹುಸನ್ ಯರ್ಸ್ ಮೈ ಸನ್. ಸರ್, ಸ್ಟಡೀಸ್ ಎಲ್ಲ ಓಕೆ, ಸ್ವಲ್ಪ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಿದ್ರೆ ಚೆನ್ನಾಗಿ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ತಾನೇ ಬೇಕು? ಹಾ ಸರ್. ನಿಂತ್ಕೊಳ್ಳಿ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಪೇರೆಂಟ್ ಇಷ್ಟ ಆದ್ರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ ಚಾನೆಲ್ ತರ್ಲೆ ಬಾಕ್ಸ್ ಗೆ ಸಬ್ಸ್ಕ್ರೈಬ್ ಆಗಿ. ನಮ್ ವಿಡಿಯೋ ಸ್ಪಾನ್ಸರ್ ಕಾಯಿನ್ಸ್ ವಿತ್ ಕುಬೇರ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡೋ ಲಿಂಕ್ ಇದೆ. ಆಪ್ ಡೌನ್ಲೋಡ್ ಮಾಡಿ ಕೆವಿಸಿ ಆದ್ಮೇಲೆ 50 rupees ವರ್ಕ್ ಬಿಟ್ಕೊಂಡ್ ಕೂಡ ಕೊಡ್ತಾರೆ. ಇನ್ನೇನ್ ತಡ, ಇವಾಗ ಡೌನ್ಲೋಡ್ ಮಾಡಿ ಕಾಯಿನ್ಸ್ ವಿತ್ ಕುಬೇರ ಮತ್ತೆ ಟ್ರೇಡಿಂಗ್ ಶುರು ಮಾಡಿ.